ಸಿದ್ದರಾಮಣ್ಣ ಅವರ ಸರ್ಕಾರ ಇದ್ದಾಗ ಅಂದಿನ ಅಧ್ಯಕ್ಷರು ಶಂಶುದ್ದೀನ್ ಬಾಬು ಆದಿಯಾಗಿ, ಗಂಗಮ್ಮ ಆದಿಯಾಗಿ, ಭಾರತಣ್ಣ ಆದಿಯಾಗಿ ನಾವೆಲ್ಲ ಪ್ರಮುಖರು ಕೂಡ ಸಿದ್ದರಾಮಣ್ಣ ಅವರನ್ನು ಭೇಟಿ ಮಾಡಿ ಇವತ್ತು ಈ ನಗರ ಹೃದಯ ಬರತಕ್ಕಂಥ 200 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ನಾವು ಉಳಿಸಿದ್ದೇವೆ. ಅಲ್ಲಿ ನಗರ ಅಭಿವೃದ್ಧಿಗಾಗಿ ಸುಮಾರು 200 ಅಂಗಡಿ ಮಳಿಗೆಗಳು, ಬಡವರಿಗೆ ಮದುವೆ ಮಗಳಿಗೆ ಕಲ್ಯಾಣ ಮಂಟಪ, ಈ ವಾಹನಗಳಿಗೆ ನಿಲ್ದಾಣ, ಸಾಮೂಹಿಕ ಶೌಚಾಲಯಗಳು, ಅರ್ಚಕರ ವಸತಿಗೃಹಗಳು, ಕಚೇರಿ ಕಟ್ಟಡಗಳು, ಇಒ ಕಚೇರಿ, ಹೀಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸಿದ್ವಿ. ಅಂದಿನ ಸರ್ಕಾರ ಸುಮಾರು 850 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ಇನ್ನೇನು ಕಾಮಗಾರಿಯನ್ನು ಪ್ರಾರಂಭ ಮಾಡುವ ಅನ್ನೋಷ್ಟರಲ್ಲಿ ಸರ್ಕಾರ ಬದಲಾವಣೆ ಆಯಿತು. ಬಂದಂಥ ಯಡಿಯೂರಪ್ಪನವರ BJP ಸರ್ಕಾರ ಇವತ್ತೇನು ಶ್ರೀರಾಮ ಶ್ರೀರಾಮ ಅಂತೇಳಿ BJP ಕೊಂಡಾಡ್ತಾರೆ, ಅಂಥ ಯಡಿಯೂರಪ್ಪನವರ BJP ಸರ್ಕಾರ ಬಂದ ತಕ್ಷಣವೇ ಏನು ಮಂಜೂರಾಗಿತ್ತು ಹಣವನ್ನು ರದ್ದು ಮಾಡಿಬಿಟ್ರು, ವಾಪಸ್ ಮಾಡಿದ್ರು, ವಾಪಸ್ ತೊಗೊಂಬಿಟ್ರು, ಅದು ಆದೇಶ ರದ್ದು ಮಾಡಿ ವಾಪಸ್ ತೊಗೊಂಬಿಟ್ರು. ಆದರೆ ನಾವು ಬಿಡಲಿಲ್ಲ. ನಮ್ಮೆಲ್ಲ ಪುರಸಭೆ ಕೌನ್ಸಿಲರ್ಗಳು ಮುಖಂಡರು ಏನಾದರೂ ಮಾಡಿ ಇವತ್ತು ನಾವು ಇಲ್ಲಿ ನಗರ ಉದ್ಧಾರ ಆಗಬೇಕು ಅಂದರೆ ಕಾಂಪ್ಲೆಕ್ಸ್ ಕಟ್ಟಲೇಬೇಕು. ಬಡವರು ಬದುಕ್ತಾರೆ, ಮಧ್ಯಮ ವರ್ಗದವರು, ಎಲ್ಲ ವ್ಯಾಪಾರಿಗಳು, ಸಾರ್ವಜನಿಕರು, ಬಡಬಗ್ಗರಿಗೆ ಕಲ್ಯಾಣ ಮಾಡಿದ್ರೆ ಮದುವೆ ಮಾಡೋಕ್ಕೆ ಈಸಿ ಆಗ್ತದೆ, ಪ್ರತಿ ರಾಮರ ದೇವಸ್ಥಾನ ಇದೆ ಮಾಡಲೇಬೇಕು ಅಂತ ಹೇಳಿ ಭಾಳ ಪಟ್ಟಿಡಿದ್ರು. ನಾನು ಕೂಡ ಪ್ರಯತ್ನ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ಮುಜರಾಯಿ ಮಂತ್ರಿಗಳಾಗತಕ್ಕಂಥ ರಾಮಲಿಂಗಾರೆಡ್ಡಿಯವರು ಕೃಪಾಶಾಜದಿಂದ 15 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಪಡೆದ್ವಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ತಿಳ್ತಾರೆ, ಬಹುಶಃ 8 ಕೋಟಿಯಿಂದ 15 ಕೋಟಿಗಾಯಿತು. ಈಗಾಗಲೇ ಹಣ ಬಿಡುಗಡೆಯಾಗಿದೆ, ಇವತ್ತಿಂದ ಕಾಮಗಾರಿ ಪ್ರಾರಂಭ ಆಗ್ತದೆ. ಇರ್ತಕ್ಕಂಥ ಎಲ್ಲ ಸಣ್ಣ ಪುಟ್ಟ ಅಂಗಡಿಗಳು ಸಹಕಾರ ಕೊಡಬೇಕು, ಸುತ್ತೂ ಕಾಂಪೌಂಡನ್ನು ಹಾಕ್ಬಿಡ್ತಾರೆ, ಅಲ್ಲಿ ಭಕ್ತಾದಿಗಳಿಗೆ ಹೋಗೋದಕ್ಕೆ ಸ್ವಲ್ಪ ಜಾಗವನ್ನು ಮಾತ್ರ ಬಿಡ್ತಾರೆ ದೇವಸ್ಥಾನಕ್ಕೆ. ಯಾಕಂದರೆ ಈ ಕಾಮಗಾರಿ ಇವತ್ತೇನು ಪ್ರಾರಂಭ ಆಗುತ್ತೆ, ಸಂಪೂರ್ಣ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಕೂಡ ಕಾಮಗಾರಿ ನಿಲ್ಲೋದಿಲ್ಲ. ಸಂಪೂರ್ಣವಾಗಿ ಮಾಡಿ ಸರ್ಕಾರದ ಆಸ್ತಿಯನ್ನು ಉಳಿಸುವುದರ ಜೊತೆಗೆ ನಾವು ಸರ್ಕಾರಕ್ಕೆ ಸುಮಾರು ತಿಂಗಳಿಗೆ 15-20 ಲಕ್ಷ ರೂಪಾಯಿ ಆದಾಯ ಬರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಹಿಂದೆ ನಾವು ಇದೆಲ್ಲ ಖಾಲಿ ಮಾಡಿದಾಗ ಕೇವಲ ಸ್ವಲ್ಪ 10 ಲಕ್ಷ ರೂಪಾಯಿ ಹಣ ಇತ್ತು, ಹಣದಲ್ಲಿ ಇವತ್ತು ನಾವು ಈ ಮಳಿಗೆಗಳನ್ನು ಕಟ್ಟಿದ್ವಿ. ಇವತ್ತು ಆ ಮಳಿಗೆಗಳನ್ನು ಅನೇಕ ಬಡವರು ಉಜ್ಜೀವನ ಮಾಡ್ತಾಯಿದ್ದಾರೆ. ಇವೆಲ್ಲ ಮಾಡ್ತಕ್ಕಂಥ ಸ್ವಾರ್ಥಕ್ಕಲ್ಲ, ನನ್ನ ಮನೆಗೆಲ್ಲ, ಮಣ್ಣಿನ ಮನೆಗೆಲ್ಲ, ಚಂದು ಮನೆಗೆಲ್ಲ, ಪಕ್ಷಕ್ಕಲ್ಲ, ಸಾರ್ವಜನಿಕವಾಗಿ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ. ಯಾರೇನೇ ಟೀಕೆ ಮಾಡ್ಕೊಳ್ಳಿ ಪಾಪ, ಬಾಯಲ್ಲಿ ಹೇಳ್ತಾರಷ್ಟೇ, ನಾವು ಕೃತಿಯಲ್ಲಿ ಮಾಡಿ ತೋರಿಸ್ತೀವಿ. ಯಾಕಂದರೆ ಸಾಮಾನ್ಯವಾಗಿ ಇತಿಹಾಸವನ್ನು ನೋಡಿದಾಗ ಶ್ರೀರಾಮಮೂರ್ತಿ ಬಲಕ್ಕೆ ಬಾಗಿ ನಗುಮುಖದ ಪ್ರತಿಭೆ ಇರ್ತಕ್ಕಂಥದ್ದು ಬಹುಶಃ ಈ ರಾಜ್ಯದಲ್ಲಿಯೇ ಬಂಗಾರಪೇಟೆ ಜಿಲ್ಲೆಗೆ ಇಚ್ಛೆ ಪಡ್ತೇನೆ. ಇದೆಲ್ಲ ಅಬ್ಸರ್ವ್ ಮಾಡಬೇಕು. ಶ್ರೀರಾಮಮೂರ್ತಿ ಬಂದು ನಗುತ್ತಾ ಸ್ಮೈಲಿಂಗ್ ಫೇಸಲ್ಲಿ ಬಲಗಡೆ ಮಾಡಿದ್ದಾನೆ ಅಂದರೆ ನಾನು ಈ ನಗರವನ್ನು ಕಾಪಾಡ್ತೇನೆ, ಈ ನಗರ ರಕ್ಷಣೆ ಮಾಡ್ತೇನೆ, ಸರ್ವ ಜನಾಂಗವನ್ನು ಒಟ್ಟಿಗೆ ತಗೊಂಡು ಹೋಗ್ತೀನಿ ಸಂದೇಶವನ್ನು ಶ್ರೀರಾಮಮೂರ್ತಿ ತಿಳಿಸಿದ್ದಾರೆ. ಯಾಕೆಂದರೆ ಶ್ರೀರಾಮ ಯುದ್ಧ ಮಾಡಬೇಕಾದ್ರೆ ಅಲ್ಲಿ ಯಾರು ಬ್ರಾಹ್ಮಣರೋಗಿ ಯುದ್ಧ ಮಾಡಲಿಲ್ಲ, ಆರಸ್ ಯುದ್ಧ ಮಾಡಲಿಲ್ಲ, ಎಲ್ಲ ಜನ ವಾನರು ಕಪಿಸೈನ್ಯರು ಎಲ್ಲ ಯುದ್ಧ ಮಾಡಿದ್ದಲ್ವಾ, ಎಲ್ಲ ಸೇರ್ತಾನೆ ಮಾಡಿದ್ದು. ಹಂಗಾಗಿ ಶ್ರೀರಾಮ ಬಂದು ಸರ್ವ ಜನಾಂಗದ ಪ್ರಿಯ, ಯಾರು ಕೂಡ ಶೋಕ್ ಬಂದು ಶಾಲೋಕೂಟ ಮಾತಕ್ಕೆ ಅವ್ರು ಏನು ಮಾಡೋಕೆ ಆಗಿಲ್ಲ. BJP ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೇ ಇವತ್ತು ಕಮಿಟಿಯನ್ನು ಕೂಡ ಮುಖಂಡರನ್ನು ಕೂರಿಸ್ಕೊಂಡು ಎಲ್ಲ ಜನ್ಮದವರು ಕೂಡ ಅವಕಾಶ ಮಾಡಿಕೊಡೋ ರೀತಿಯಲ್ಲಿ ಇವತ್ತು ದೇವಾಲಯದ ಕಮಿಟಿಯನ್ನು ಕೂಡ ನಾವು
ಈ ವಾರದೊಳಗಡೆ ಮಾಡ್ತೇವೆ, ಮಾಡಿ ಈ ಜೊತೆಗೆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ. ಏನು ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ತೆಗೆದು ಸಂಪೂರ್ಣ ಗ್ರಾನೈಟ್ ಹಾಕಿ ಮುಂದುಗಡೆ ಆ ಛಾವಣಿಯನ್ನು ಬದಲಾಯಿಸಿ ಸುಂದರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೈಗೆತ್ತಿಕೊಂಡಿದ್ದೇವೆ. ಇದನ್ನು ಮಾಡೇ ಮಾಡ್ತೀವಿ. ರಥವನ್ನು ಕೂಡ ಹೊಸ್ದಾಗಿ ಮಾಡಿಸೋ ಆಗಿದೆ, ಅದು ಕೂಡ ನಾವೆಲ್ಲ ಕೂತು ಕಮಿಟಿ ಆದಮೇಲೆ ನಾವೆಲ್ಲ ಕೂತು ಹೊಸ ರಥ ಮಾಡಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡಿ ಈ ಒಂದು ಸರ್ಕಾರದ ಆಸ್ತಿನ ಉಳಿಸಿ ಇವತ್ತು ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಆಗಲಿ ಅಂತೇಳಿ ನಾವು ಶ್ರೀರಾಮನ ಪ್ರಾರ್ಥನೆ ಮಾಡಿ ನಾವೆಲ್ಲ ಮಕ್ಕಳು ಸೇರಿ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಬಹುಶಃ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸಿ ಶುಭ ಕಾರ್ಯಕ್ಕೆ ನಾವೆಲ್ಲ ಸಹಕಾರ ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಬಂಗಾಬೇಡಿ ಜನತೆಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.